ಹಲೋ ನಮಸ್ಕಾರ, ಸುದ್ದಿ ಈ ದಿನಕ್ಕೆ ಸ್ವಾಗತ. ನಾನು ವಿಜಯ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಕೋಲಾರದಿಂದ ಸಚಿವ ಮುನಿಯಪ್ಪ ಅಳಿಯನನ್ನ ಕಣಕ್ಕಿಳಿಸಲು ತೀವ್ರ ವಿರೋಧ. ದಶಕದ ರಾಜಕೀಯ ಜಿದ್ದಿಗೆ ರಾಜೀನಾಮೆ ಹೈಡ್ರಾಮಾ. ಯಾರಿಗೂ ತೊಂದರೆ ಕೊಟ್ಟಿಲ್ಲವೆಂದು ತಮ್ಮ ವಿರುದ್ಧದ ಆರೋಪ ತಳ್ಳಿಹಾಕಿದ ಮುನಿಯಪ್ಪ. ಡಿಕೆ ಬ್ರದರ್ಸ್ ವಿರುದ್ಧ ಹೊಸ ಬಾಂಬ್ ಸಿಡಿಸಿದ ಅಶೋಕ್. ಬೆಂಗಳೂರು ಗ್ರಾಮಾಂತರದಲ್ಲಿ ಭಯದ ವಾತಾವರಣ ಇದೆ. ಪ್ಯಾರಾಮಿಲಿಟರಿ ಬೇಕು ಅಂತ ಚುನಾವಣಾ ಆಯೋಗಕ್ಕೆ ಮನವಿ. ರಾಜ್ಯದ 28 ಕ್ಷೇತ್ರಗಳಲ್ಲೂ ಗೆಲುವಿನ ಕೋಟೆ ಕಟ್ಟಲು ಬಿಜೆಪಿ ಪ್ಲಾನ್. ಲೋಕ ಅಖಾಡದಲ್ಲಿ ಮೂವರು ಮಾಜಿ ಸಿಎಂಗಳನ್ನ ಕಣಕ್ಕಿಳಿಸಿ ಗೇಮ್. ಹಿರಿಯರನ್ನ ಬದಲಿಸಿ ಹೊಸ ಪೀಳಿಗೆಗೆ ಅವಕಾಶ ನೀಡಲು ಚಿಂತನೆ. ಲೋಕಸಮರದಲ್ಲಿ ರಾಜಕೀಯ ನಾಯಕರ ವಾಕ್ಸಮರ ಜೋರು. ಸೋಲಿನ ಭಯದಿಂದ ಖರ್ಗೆ ಸ್ಪರ್ಧಿಸ್ತಾ ಇಲ್ಲ ಎಂದ ಆರ್ ಅಶೋಕ್. ನಮ್ಮ ಟಿಕೆಟ್ ಬಗ್ಗೆ ಮಾತಾಡಲು ಬಿಜೆಪಿಗರು ಯಾರು ಎಂದು ರ್ಯಾಂಕ್ ಖರ್ಗೆ ತಿರುಗೇಟು. ಟಿಕೆಟ್ ಘೋಷಣೆ ಬಳಿಕ ಮೊದಲ ಬಾರಿಗೆ ಬೆಳಗಾವಿಗೆ ಶೆಟ್ಟರ್ ಎಂಟ್ರಿ. ಯಡಿಯೂರಪ್ಪ ಜೊತೆ ಕಣಕ್ಕಿಳಿದು ಭರ್ಜರಿ ರೋಡ್ ಶೋ. ಚಿತ್ರದುರ್ಗದಿಂದ ಗೋವಿಂದ ಕಾರಜೋಳಗೆ ಬಿಜೆಪಿ ಟಿಕೆಟ್ ಅನೌನ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.